ಬೆಂಗಾವಲು ಪಡೆಯ ಆರು ಮಂದಿಯಲ್ಲಿ ನಾಲ್ವರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣರ ನಾಲ್ವರು ಗನ್ಮ್ಯಾನ್ಗಳಿಗೆ ಬಂದಿದೆ. ನಿನ್ನೆಯಷ್ಟೇ ಪರೀಕ್ಷೆಯನ್ನು ಮಾಡಿಕೊಂಡಿದ್ರು. ಸೊ ಈಗ ಬಂದಿರುವಂತ ಮಾಹಿತಿ, ಆರರಲ್ಲಿ ನಾಲ್ವರಿಗೆ ಕೊರೋನಾ ಪಾಸಿಟಿವ್. ಸೊ ಎಚ್ ಡಿ ರೇವಣ್ಣ ಅವರ ನಾಲ್ವರು ಗನ್ಮ್ಯಾನ್ಗಳಿಗೆ ಈಗ ಕೊರೋನಾ ಕಾಣಿಸಿಕೊಂಡಿದೆ. ಆರು ಜನರ ಪರೀಕ್ಷೆಯನ್ನು ಮಾಡಿಸಲಾಗಿತ್ತು. ಈಗ ನಾಲ್ವರಿಗೆ ಕೊರೋನಾ ಈಗ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಾವಲು ಪಡೆಯ ಆರು ಮಂದಿಗೆ ಪರೀಕ್ಷೆಯನ್ನು ಮಾಡಿಸಿದ್ರು. ಓಕೆ, ನನ್ನ ಸಹೋದ್ಯೋಗಿ ಸಂತೋಷ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಏನಿದೆ ಅಪ್ಡೇಟ್ಸ್, ಹೇಗೆ ಯಾವ ರೀತಿಯಾಗಿ? ಅರುಣ್, ಏನು ರೇವಣ್ಣ ಅವರ ಬೆಂಗಾವಲು ಪಡೆ ಇತ್ತು, ಅವರಿಗೆ ಸುಮಾರು ಆರು ಜನ ಇದ್ದಾರೆ. ಆರು ಜನರಿಗೆ ಮತ್ತೆ ಅವರ ಪಿ ಎ ಅವರಿಗೆ ಒಂದು ಕೊರೋನಾ ಟೆಸ್ಟ್ ಮಾಡಿಸಲಾಗಿತ್ತು. ಈಗ ಅದರಲ್ಲಿ ನಾಲ್ಕು ಜನರಿಗೆ ಈಗ ಕೊರೋನಾ ಪಾಸಿಟಿವ್ ಬಂದಿರತಕ್ಕಂಥದ್ದು. ಪಿ ಎ ಮತ್ತೆ ಇನ್ನಿಬ್ರು ಭದ್ರತಾ ಸಿಬ್ಬಂದಿಗೆ ನೆಗೆಟಿವ್ ಬಂದಿದೆ. ಇದರಿಂದಾಗಿ ಒಂದ್ ರೀತಿ ರೇವಣ್ಣ ಅವ್ರಿಗೂ ಕೂಡ ಆತಂಕ ಶುರುವಾಗಿದೆ ಅಂತಾನೆ ಹೇಳ್ಬೋದು ಅರುಣ್. ಓಕೆ, ಬಟ್ ರೇವಣ್ಣ ಅವರು ಅಲ್ಲಲ್ಲಿ ಆಯಾ ಕಾರ್ಯಕ್ರಮಗಳಿಗೆ ಓಡಾಡ್ತಾ ಇದ್ರಲ್ವಾ, ಮೀಟಿಂಗ್ ಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ಹೌದು ಅರುಣ್, ಯಾಕೆಂದ್ರೆ ಅವರು ಜೆ ಡಿ ಎಸ್ ನ ಬಹುಮುಖ್ಯ ಲೀಡರ್ ಗಳಲ್ಲಿ ಒಬ್ರು. ಈ ಹಿನ್ನೆಲೆಯಲ್ಲಿ ಪಕ್ಷದ ಸಂಘಟನೆ ಮತ್ತೆ ಇನ್ನು ಇತರ ಹಲವು ವಿಷಯಗಳಲ್ಲಿ ರೇವಣ್ಣ ಅವರು ಓಡಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಇದು ಒಂದಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಈಗ ರೇವಣ್ಣ ಅವರ ವರದಿಯನ್ನು ಕೂಡ ಕಾಯಲಾಗ್ತಾ ಇದೆ, ಯಾಕಂದ್ರೆ ಅವರ ಭದ್ರತಾ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ ಈಗ ಅವರನ್ನು ಕೂಡ ಈಗ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ ಅರುಣ್. ಓಕೆ, ಈ ನಾಲ್ಕು ಜನ ಏನು ಭದ್ರತಾ ಸಿಬ್ಬಂದಿಗಳಿದ್ರು, ಸೊ ಇವರು ಊರಲ್ಲಿ ಅವ್ರ ಊರಿಗೆ ಹೋಗೋದೆಲ್ಲ ಬರ್ತಾ ಇದ್ರ, ಜೊತೆಯಾಗಿನೇ ಇರ್ತಾ ಇದ್ರ, ಸದಾ ಕಾಲ ಅವ್ರ ಮನೆಯಲ್ಲೇನೆ ವಾಸ ಮಾಡ್ತಾ ಇದ್ರ, ಹೇಗೆ? ಅರುಣ್, ಇದ್ರ ಬಗ್ಗೆ ಇನ್ನು ಜಿಲ್ಲಾಧಿಕಾರಿಯವರು ಮಾಹಿತಿಯನ್ನ ನೀಡಬೇಕಾಗಿದೆ. ನಮಗೆ ಬಂದಿರತಕ್ಕಂತ ಪ್ರಾಥಮಿಕ ಮಾಹಿತಿ ಪ್ರಕಾರ ಈಗ ಅವರ ಭದ್ರತಾ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿರತಕ್ಕಂಥದ್ದು ದೃಢಪಟ್ಟಿದೆ. ಈಗ ಅವರು ಎಲ್ಲೆಲ್ಲಿ ಓಡಾಡಿದ್ರು, ಅವ್ರ ಟ್ರಾವೆಲ್ ಹಿಸ್ಟ್ರಿ ಏನು ಅನ್ನೋದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನ ನೀಡಬೇಕಾಗಿದೆ ಅರುಣ್. ಓಕೆ ಸಂತೋಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.